ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಲ್ವಾವನ್ನು ಟ್ರೆಡಿಷ್ನಲ್ ಆಗಿ ಮಾಡುವ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ಶುರು ಮಾಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ, ನಾನು ವೀಣಾ, ಇವತ್ತಿನ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಒಂದು ಕಪ್ ಆಗುವಷ್ಟು ಇಡೀ ಗೋಧಿನ ನಾನು ಓವರ್ ನೈಟ್ ನೆನೆಸಿಟ್ಟಿದ್ದೇನೆ. ಇದನ್ನು ಬೆಳಗ್ಗೆ ಚೆನ್ನಾಗಿ ತೊಳ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಮಾಡಿರೋ ಪೇಸ್ಟನ್ನು ಈ ಥರ ಒಂದು ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಸೋಸ್ಕೊಳ್ಬೇಕು. ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಳ್ಬೇಕು. ಈ ಥರ ನೀರು ಸೇರಿಸ್ಕೊಂಡು ಇದರ ಹಾಲನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ನೀರು ಜಾಸ್ತಿ ಆದರೂ ಪರವಾಗಿಲ್ಲ, ಹಾಗಾಗಿ ನೀರು ಹಾಕ್ಕೊಂಡೇ ಇದನ್ನು ಚೆನ್ನಾಗಿ ಸೋಸ್ಕೊಳ್ಬೇಕು. ಈಗ ಗೋಧಿಯಿಂದ ಹಾಲನ್ನು ಸಪ್ರೇಟ್ ಮಾಡಿ ಆಗಿದೆ. ಇದನ್ನು ಒಂದು ದಿನ ಹಾಗೆ ನೆನೆಯೋದಕ್ಕೆ ಬಿಡಬೇಕು. ಒಂದು ದಿನ ನಂತರ ಈ ಥರ ನೀರು ಮೇಲೆ ನಿಂತಿರ್ತದೆ. ಈ ನೀರನ್ನು ಸಪ್ರೇಟಾಗಿ ತೆಗೆದಿಡಬೇಕು, ಆದರೆ ಈ ನೀರನ್ನ ಅಗತ್ಯ ಇಲ್ಲ. ಆನಂತರ ಉಳಿದ ಹಿಟ್ಟನ್ನು ಈ ಥರ ಒಂದು ಪಾತ್ರೆಗೆ ಹಾಕಿ ಈ ಥರ ಕನ್ಸಿಸ್ಟೆನ್ಸಿ ರೆಡಿ ಮಾಡ್ಕೊಳ್ಬೇಕು. ನೀರನ್ನು ಹಾಕ್ತಾ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಳ್ಬೇಕು. ನೋಡಿ, ಈ ಹದದಲ್ಲಿ ಇಡಬೇಕು. ಆನಂತರ ಈ ಹಿಟ್ಟನ್ನು ಒಲೆ ಮೇಲೆ ಸಣ್ಣ ಉರಿಯಲ್ಲೇ ಇಟ್ಟು ಈ ಥರ ಕೈ ಬಿಡದೆ ಮಗಿಸ್ತಾ ಇರಬೇಕು. ಇದು ಸ್ವಲ್ಪ ಗಟ್ಟಿಯಾದ ನಂತರ ಇದಕ್ಕೆ ಸಕ್ಕರೆನ ಹಾಕ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ, ಆದರೆ ಅದು ಕಡಿಮೆ ಆಯಿತು. ಪುನಃ ನಾನು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೇನೆ. ಈ ಥರ ಸಕ್ಕರೆ ಎಲ್ಲ ನೀರಾದ ನಂತರ ಇದಕ್ಕೆ ಸ್ವಲ್ಪ ನಾನು ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಲೋ ಫ್ಲೇಮಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆಗಾಗ ಸ್ವಲ್ಪ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಬೇಕು. ಗೋಧಿ ಹಲ್ವಕ್ಕೆ ತುಪ್ಪದ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರ್ತದೆ. ನೀವು ತುಪ್ಪದ ಬದಲಿಗೆ ಸ್ವಲ್ಪ ಎಣ್ಣೆನ ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು. ಈ ಗೋಧಿ ಹಲ್ವಾ ಮಾಡೋದು ಸ್ವಲ್ಪ ಲಾಂಗ್ ಪ್ರೊಸೀಜರ್, ಹಾಗಾಗಿ ಸಮಾಧಾನದಿಂದ ಇದನ್ನು ಮಾಡಬೇಕಾಗ್ತದೆ. ಹಾಗೆ ಆಗಾಗ ತುಪ್ಪ ಸೇರಿಸ್ತಾನೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ನೋಡಿ, ಮಿಕ್ಸ್ ಮಾಡ್ತಾ ಮಾಡ್ತಾ ಕಲರ್ ಕೂಡ ಚೇಂಜ್ ಆಗಿದೆ. ಹಾಗೆ ನೋಡಿ, ಶೈನಿಂಗ್ ಕೂಡ ಬಂದಿದೆ ಹಲ್ವಕ್ಕೆ. ಈ ಟೈಮಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೇನೆ, ಅದು ಈ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡಿದ್ದೇನೆ. ಈಗ ಹಲ್ವಾ ರೆಡಿಯಾಗುವ ಹಂತಕ್ಕೆ ಬಂದಿದೆ. ಪಾತ್ರೆಯಿಂದ ಹಲ್ವಾ ಸಪ್ರೇಟ್ ಆಗ್ತಿದೆ, ಹಾಗೆ ಸೈಡೆಲ್ಲ ತುಪ್ಪ ರಿಲೀಸ್ ಆಗ್ತಿದೆ. ಈಗ ಇದನ್ನು ನಾನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ರುಚಿ ರುಚಿಯಾಗಿರುವಂತಹ ಗೋಧಿ ಹಲ್ವಾ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗಾಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.